ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ ಪಕ್ಷದಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಸ್ಪರ್ಧೆಗೆ ಇಳಿತಾರೆ ಅನ್ನುವ ಸುದ್ದಿ ಸಿಕ್ಕ ತಕ್ಷಣ ಕಾಂಗ್ರೆಸ್ ಒಂದು ರೀತಿ ಬಹಳ ಜವಾಬ್ದಾರಿಯಿಂದ ಯೋಚನೆ ಮಾಡಬೇಕಾಗಿದೆ ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಓಕೆ ಈಗ ಈ ಮ್ಯಾಟರ್ ಏನು ಅಂತ ನೋಡೋಣ ಚಿನ್ನದ ನಾಡಿಗೆ ಸಿದ್ದರಾಮಯ್ಯ ಅವತ್ತು ಭೇಟಿ ನೀಡ್ತಾ ಇದ್ದಾರೆ ಕೋಲಾರದಲ್ಲಿ ಇವತ್ತು ಕಾಂಗ್ರೆಸ್ ರಣಕಹಳೆ ಮೊಳಗಲಿದೆ ಶಕ್ತಿ ಪ್ರದರ್ಶನಕ್ಕೆ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆ ಸಜ್ಜಾಗಿದೆ ಕ್ಷೇತ್ರ ಘೋಷಣೆ ಬಳಿಕ ಸಿದ್ದರಾಮಯ್ಯ ಅವರಿಗೆ ಇದು ಮೊದಲ ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ವೇದಿಕೆನ ಸಜ್ಜಾಗಿದೆ ಸಮಾವೇಶದ ನಂತರ ನಾಯಕರ ಜೊತೆ ಸಿದ್ದು ಪ್ರತ್ಯೇಕ ಚರ್ಚೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಹಾಗೆಯೇ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ರಮೇಶ್ ಕುಮಾರ್ ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವರೊಂದಿಗೆ ಬಹಳ ಇಂಪಾರ್ಟೆಂಟ್ ಚರ್ಚೆ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ ಆಂತರಿಕ ಕಚ್ಚಾಟಕ್ಕೇನಾದರೂ ಪ್ರಜಾಧ್ವನಿ ಯಾತ್ರೆ ಸಾಕ್ಷಿಯಾಗುತ್ತಾ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೇಳೋಣ ಮಾತನಾಡಿಸೋಣ ನನ್ನ ಸಹೋದ್ಯೋಗಿ ನಮ್ಮ ಕೋಲಾರ ಜಿಲ್ಲಾ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ಲೈವ್ ಜಾಯ್ನ್ ಆಗಿದ್ದಾರೆ ಶ್ರೀನಿವಾಸ್ ವೆರಿ ಗುಡ್ ಮಾರ್ನಿಂಗ್ ಕೋಲಾರ ಈಗ ಬಹಳ ಬಹಳ ಸುದ್ದಿಯಲ್ಲಿರುವಂಥ ಸದ್ದು ಮಾಡ್ತಾ ಇರುವಂಥ ಕ್ಷೇತ್ರ ಆಗ್ತಾ ಇದೆ ಅಫ್ಕೋರ್ಸ್ ಸಿಲ್ಕ್ಗೆ ಮಿಲ್ಕ್ಗೆ ಯಾವಾಗಲೂ ಕೂಡ ಹೆಸರುವಾಸಿಯಾಗಿರುವಂಥ ಕೋಲಾರ ಈಗ ಸಿದ್ದರಾಮಯ್ಯನವರಿಂದ ಮತ್ತಷ್ಟು ಕಳೆ ಬರ್ತಾ ಇದೆಯಾ ಅಥವಾ ಕಳೆ ತೆಗೆಯುವ ಕೆಲಸ ಆಗಬೇಕಾಗಿದೆಯಾ ಅಂತ ಜನ ಕೇಳ್ತಾರೆ ಒಟ್ಟಿನಲ್ಲಿ ಕೋಲಾರ ಜಿಲ್ಲೆ ಸಿದ್ದರಾಮಯ್ಯನವರ ಈ ಒಂದು ಮೊದಲ ಸಮಾವೇಶಕ್ಕೆ ಅಂದರೆ ಟಿಕೆಟ್ ಘೋಷಣೆಯಾದ ನಂತರ ಯಾವ ರೀತಿ ಸಜ್ಜಾಗಿದೆ ಯಾವೆಲ್ಲ ರಾಜಕೀಯ ಆಯಾಮಗಳಿಗೆ ಇವತ್ತಿನ ಈ ಸಮಾವೇಶ ಕಾರಣವಾಗುತ್ತೆ ಅಂತ ಹೇಳ್ತೀರಿ ಎಸ್ ಹೌ ಡು ಯು ಅನಲೈಸ್ ಇಟ್ ರಾಘವ ಸೂರ್ಯ ಇವತ್ತು ಕೋಲಾರದ ಪ್ರಜಾಧ್ವನಿಯ ಕಾರ್ಯಕ್ರಮ ಇವತ್ತು ಏನು ಸಮಾವೇಶ ಇದೆ ಇಂಥ ಒಂದು ಸಮಾವೇಶ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಕಾಂಗ್ರೆಸ್ನ ಎಲ್ಲ ಪ್ರಮುಖ ನಾಯಕರಿಗೆ ಇದೊಂದು ಏನು ಇದು ಶಕ್ತಿ ಪ್ರದರ್ಶನದ ವೇದಿಕೆ ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಇದ್ರ ಜೊತೆನಲ್ಲಿ ಏನು ಸಿದ್ದರಾಮಯ್ಯನವರು ಈ ಒಂದು ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಬೇಕು ಹಲೋ ಎಸ್ ಎಸ್ ಮುಂದೆ ಮತ್ತಷ್ಟು ಮಾಹಿತಿಯನ್ನ ಈ ನಿಟ್ಟಿನಲ್ಲಿ ಪಡೆಯೋಣ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ